ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ನಡೆದಿದೆ ಇಂಡಿಯನ್ ನೇವಿಯಲ್ಲಿ ನೇಮಕಾತಿಗಳು ಆಗಿರುವಂಥದ್ದು, ಇಂಡಿಯನ್ ನೇವಿ MR ನೇಮಕಾತಿಗಳು ಆಗಿರುವಂಥದ್ದು, ಮೆಟ್ರಿಕ್ ರಿಕ್ರೂಟ್ಮೆಂಟ್ ಅಂತ ಬರುತ್ತೆ ಇದು. ಫ್ರೆಂಡ್ಸ್, ಇದು April 2022 ಬ್ಯಾಚ್ ಆಗಿರುತ್ತೆ. ಭಾರತೀಯ ನೌಕಾದಳದಲ್ಲಿ ನಿಮಗೆ ಕೆಲಸ ಇರುತ್ತೆ. ಒಟ್ಟು ಟೋಟಲ್ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 300 ಒಟ್ಟು ಟೋಟಲ್ ಒಂದು ಹುದ್ದೆಗಳಾಗಿರ್ತವೆ. ಫ್ರೆಂಡ್ಸ್, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಇದರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಇದಕ್ಕೆ 10th ಕ್ಲಾಸನ್ನು ಮುಗಿಸಿರ್ಬೇಕಾಗುತ್ತೆ. 10th ಕ್ಲಾಸನ್ನು ಮುಗಿಸಿದ ಸಾಕು ಈ ಒಂದು ಜಾಬ್ಗೆ ನೀವು ಅರ್ಜಿಗಳನ್ನು ಹಾಕ್ಕೋಬೋದು. ಇನ್ನು MR ಇಲ್ಲಿ ಯಾವ್ಯಾವ ಒಂದು ಹುದ್ದೆಗಳಿವೆ ಅಂತ ನೋಡ್ತಾ ಹೋದಾದರೆ, ಚೆಫ್ ಇದೆ ಮತ್ತು ಸ್ಟೇವರ್ಡ್ ಇದೆ, ಹೈಜನಿಸ್ಟು, ಈ ಒಂದು ಮೂರು ಹುದ್ದೆಗಳು ಇರುವಂಥದ್ದು. ಅಂದರೆ ಏನು, ನೀವು ಅಡುಗೆ ಮಾಡೋರು ಮತ್ತು ಕಸ ಗುಡಿಸೋರು, ಸಪ್ಲೈಯರು, ಈ ಒಂದು ಹುದ್ದೆಗಳು ಇದರಲ್ಲಿ ಇರುವಂಥದ್ದು. ಇದರ ಒಂದು ಏಜ್ ನೋಡೋದಾದರೆ, ಇದಕ್ಕೆ 1 April 2002 ಹುಟ್ಟಿ 31 March 2005 ಒಳಗಡೆ ಹುಟ್ಟಿರೋರು ಮಾತ್ರ ಇದಕ್ಕೆ ಅರ್ಜಿಗಳನ್ನು ಹಾಕೋಬೋದಾಗಿರುತ್ತೆ. ಅಂದರೆ 1 April 2002 ಮೇಲೆ ನೀವು ಹುಟ್ಟಿರಬೇಕು ಮತ್ತು 31 March 2005 ಒಳಗಡೆ ನೀವು ಹುಟ್ಟಿರಬೇಕಾಗಿರುತ್ತೆ. ಇನ್ನು ಇದರ ಒಂದು ಪೇ ಸ್ಕೇಲ್ ನೋಡೋದಾದರೆ, 11,700 ಹಿಡಿದು 69,100 ತನಕ ನಿಮಗೆ ಪೇ ಸ್ಕೇಲ್ ಸಿಗುವಂಥದ್ದು. ಪ್ರಮೋಷನ್ ಆದರೆ ನಿಮಗೆ ಇನ್ನೂ ಜಾಸ್ತಿ ಸಿಗ್ತಾ ಹೋಗುತ್ತೆ. ಫ್ರೆಂಡ್ಸ್, ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಡೇಟ್ ನೋಡೋದಾದರೆ, 29/10/2021 ಹಿಡಿದು 2 November 2021 ತನಕ ಮಾತ್ರ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು. ಕಡಿಮೆ ಟೈಮ್ ಇರುತ್ತೆ, ಅಟ್ರೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೋಬೇಕಾಗುತ್ತೆ. ಇದು ನೀವು ಎಪ್ಸೋ ಸ್ವಲ್ಪ ಸ್ಲೋ ಇರುತ್ತೆ. ನೀವು ಬೇಗ ಅರ್ಜಿ ಸಲ್ಲಿಸಿದಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ ಇರ್ತವೆ. ಫ್ರೆಂಡ್ಸ್, ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀ ಇರೋದಿಲ್ಲ. ನೀವು ಫೀ ಇದಕ್ಕೆ ಅಂದರೆ ಯಾವುದೇ ರೀತಿ ಚಲನ್ ಕಟ್ಟೋ ನೀವು ಅವಶ್ಯಕತೆ ಇರೋದಿಲ್ಲ. ಅಪ್ಲಿಕೇಶನ್ ಮಾತ್ರ ನೀವು ಹಾಕಬೇಕಾಗಿರುತ್ತೆ. ಫ್ರೆಂಡ್ಸ್, ಇದರ ಒಂದು ಸೆಲೆಕ್ಷನ್ ಕ್ರೈಟೇರಿಯಾ ಅಥವಾ ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ, ಫಸ್ಟು ನೀವು ಏನು 10th ಮೇಲೆ ಅರ್ಜಿಗಳನ್ನು ಹಾಕಿರ್ತೀರ, 10th ಏನು ನೀವು ಮಾರ್ಕ್ಸ್ಗಳನ್ನು ಪಡ್ಕೊಂಡಿರ್ತೀರ, ಪರ್ಸೆಂಟೇಜ್ನ ಏನು ಮಾಡಿರ್ತೀರ, ಆ ಪರ್ಸೆಂಟೇಜ್ ಮೇಲೆ ನಮ್ಮನ್ನು ಒಂದು ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ಗೆ ಕರೀತಾರೆ. 10th ಮಾಡಿರೋ ಪರ್ಸೆಂಟೇಜ್ನ ಹಿಡಿದುಬಿಟ್ಟು ರೈಟ್ ಹ್ಯಾಂಡ್ ಎಕ್ಸಾಮ್ಗೆ ಕರೀತಾರೆ. ಅಪ್ರಾಕ್ಸಿಮೇಟ್ಲಿ 1500 ಒಂದು ಕ್ಯಾಂಡಿಡೇಟ್ಗಳನ್ನ ಒಂದು ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಮತ್ತು ಫಿಸಿಕಲ್ಗೆ ಕರೆಯುವಂಥದ್ದು. ಅವತ್ತೇ ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಇರುತ್ತೆ ಮತ್ತು ಅವತ್ತೇ ಫಿಸಿಕಲ್ ಸಹ ಇರುವಂಥದ್ದು. ಇನ್ನು ರೈಟ್ ಹ್ಯಾಂಡ್ ಏನಾದರೂ ನೀವು ಇದರಲ್ಲಿ ಸೆಲೆಕ್ಟ್ ಆದರೆ, ಅಂದರೆ ಮೆರಿಟಲ್ಲಿ ನೀವು ಸೆಲೆಕ್ಟ್ ಆದರೆ, ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಹಿಂದಿ ಮತ್ತು ಇಂಗ್ಲೀಷಲ್ಲಿ 2 ಲ್ಯಾಂಗ್ವೇಜಲ್ಲಿ ನಿಮಗೆ ಒಂದು ಎಕ್ಸಾಮ್ ಇರುತ್ತೆ. ನೋಡಿ, ಇದಕ್ಕೆ ಒಂದೇ ಕ್ವೆಶನ್ ಪೇಪರಲ್ಲಿ 2 ಸೆಕ್ಷನ್ಗಳನ್ನು ಮಾಡಿರ್ತಾರೆ, ಒಂದು ಸೈನ್ಸ್ ಸೆಕ್ಷನ್ನು, ಇನ್ನೊಂದು ಮ್ಯಾಥಮೆಟಿಕ್ಸ್ ಸೆಕ್ಷನ್ ಅಂತ. ಎರಡರಲ್ಲೂ ನೀವು ಪಾಸ್ ಆಗಬೇಕಾಗುತ್ತೆ. ಮಿನಿಮಮ್ ಪಾಸಿಂಗ್ ಮಾರ್ಕು 5 ಮಾರ್ಕ್ಸ್ ಇರುತ್ತೆ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸು ಎರಡರಲ್ಲೂ ನೀವು ಅದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಪಡ್ಕೋಬೇಕಾಗಿರುತ್ತೆ. ಈ ಒಂದು ಪೇಪರ್ ಬಂದುಬಿಟ್ಟು, ಅಂದರೆ ಈ ಒಂದು ಪೇಪರ್ನ ಸಿಲೆಬಸ್ ಬಂದುಬಿಟ್ಟು 10th ಲೆವೆಲಲ್ಲಿ ಇರುತ್ತೆ. 10th ಲೆವೆಲಲ್ಲಿ ಯಾವ ರೀತಿ ಬುದ್ಧಿಮಟ್ಟ ಇರುತ್ತೆ ಅದರ ಮೇಲೆ ಒಂದು ಕ್ವೆಶನ್ಗಳನ್ನು ತೆಗೆದಿರ್ತಾರೆ. ಇದರ ಒಂದು ಎಕ್ಸಾಮ್ ಡ್ಯೂರೇಷನ್ ಟೈಮಿಂಗ್ ನೋಡೋದಾದರೆ, 30 ನಿಮಿಷ ಟೈಮಿಂಗ್ ಇರುತ್ತೆ. 50 ಕ್ವೆಶನ್ ಇರ್ತವೆ. 50 ಕ್ವೆಶನ್ನು 30 ನಿಮಿಷ ಟೈಮಿಂಗ್ ಇರುತ್ತೆ. ಫಿಸಿಕಲ್ನು ಯಾವುದೇ ರೀತಿ ಇದಕ್ಕೆ ಲೆಸ್ ಇರೋದಿಲ್ಲ, ನೋ ಲೆಸ್ ಇದಕ್ಕೆ. ಇನ್ನು ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ನ ನೀವು ಮುಗಿಸಿದಾದಮೇಲೆ PFT ಇರುತ್ತೆ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ. ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ, 1600 ಮೀಟರ್ ರನ್ನಿಂಗ್ ಇರುತ್ತೆ. ಅಂದರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದಲ್ಲಿ ನೀವು ಇದನ್ನು ಕ್ಲಿಯರ್ ಮಾಡಬೇಕಾಗಿರುತ್ತೆ. ಮತ್ತು 20 ಸ್ಕ್ವೇರ್ಸ್ ಅಂದರೆ ಉಟ್ಕ ಬೈಟ ಇರುತ್ತೆ, ಅಂದರೆ ಊಟ ವಿಷಯ ಅಂತ ಏನು ಕರಿತೀವಿ ಅದಿರುತ್ತೆ. ಮತ್ತು 10 ಪುಷ್ಅಪ್ ಇರುತ್ತೆ. ಈ ಒಂದು ಎಕ್ಸಾಮ್ ಮುಗಿದಾದ್ಮೇಲೆ ನಿಮ್ಮನ್ನು ಡೈರೆಕ್ಟ್ ಫಿಸಿಕಲ್ಗೆ ಕರ್ಕೊಂಡೋಗ್ತಾರೆ. ನಿಮ್ಮ ಒಂದು ರಿಸಲ್ಟು ಆಮೇಲೆ ಅನೌನ್ಸ್ ಮಾಡ್ತಾರೆ. ಅಂದರೆ 100 ಜನ ಒಂದು ಕ್ಯಾಂಡಿಡೇಟ್ಗಳನ್ನು ಈ ಮೆಡಿಕಲ್ಗೆ ಕರೆಯುವಂಥದ್ದು. INS ಚಿಲ್ಕಾಲಿ ನಿಮಗೆ ಮೆಡಿಕಲ್ ಇರುತ್ತೆ, ಇಲ್ಲಿ ಯಾವುದೇ ರೀತಿ ಮೆಡಿಕಲ್ ಇರೋದಿಲ್ಲ. INS ಚಿಲ್ಕಾಗೆ ಹೋಗಿ ನೀವು ಅಲ್ಲಿ ಮೆಡಿಕಲ್ನ ಕೊಡಬೇಕಾಗುತ್ತೆ. ನೀವು ಏನಾದರೂ ಅಲ್ಲಿ ಮೆಡಿಕಲಲ್ಲಿ ಪಾಸ್ ಆದರೆ ನೀವು ಡೈರೆಕ್ಟ್ ಜಾಬ್ಗೆ ಹೋಗ್ತೀರ. ಫೇಲ್ ಆದರೆ ಏನಾದರೂ ನಿಮ್ಮನ್ನು ಮನೆಗೆ ಕಳಿಸ್ತಾರೆ. 400 ಕ್ಯಾಂಡಿಡೇಟ್ಗಳನ್ನ ಒಂದು ಮೆಡಿಕಲ್ಗೆ ಕರೀತಾರೆ. ಅದರಲ್ಲಿ ಇವಾಗ ಪೋಸ್ಟ್ ಇರುವಷ್ಟು 300 ಇವೆ. 400 ಕ್ಯಾಂಡಿಡೇಟ್ನ ಮೆಡಿಕಲ್ಗೆ ಕರೀತಾರೆ. ಅದರಲ್ಲಿ ಎಷ್ಟು ಜನ ಪಾಸ್ ಆಗ್ತಾರೆ ಅವ್ರನ್ನ ಅಲ್ಲೇ ಇಟ್ಕೊಳ್ತಾರೆ. ಫೇಲ್ ಆದವ್ರನ್ನ ವಾಪಸ್ ಮನೆಗೆ ಕಳಿಸ್ತಾರೆ. INS ಚಿಲ್ಕಾಲಿ ನಮ್ಮ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಇದರ ಒಂದು ಹೈಟ್ ಬಂದುಬಿಟ್ಟು 157 ಸೆಂಟಿಮೀಟರ್ ಇರಬೇಕಾಗುತ್ತೆ. ನಿಮ್ಮ ಒಂದು ಚೆಸ್ಟು 5 ಸೆಂಟಿಮೀಟರ್ ಉಬ್ ಬೇಕಾಗುತ್ತೆ. ನಿಮ್ಮ ಒಂದು ಮಿನಿಮಮ್ ವೇಟ್ ಬಂದುಬಿಟ್ಟು ನಿಮ್ಮ ಹೈಟಿಗೆ ತಕ್ಕಂತೆ ನಿಮ್ಮ ಮಿನಿಮಮ್ ವೇಟ್ ಇರಬೇಕಾಗುತ್ತೆ. ಇವು ನೋಡ್ಬೋದು, ನಿಮ್ಮ ಒಂದು ಏನಾದರೂ ಡಿಸ್ಟೆನ್ಸ್ ವಿಷಯ ಇದ್ದರೆ ಇವ್ನು ನೋಡ್ಕೋಬೋದು. ನೀವು ಸ್ಕ್ರೀನ್ಶಾಟ್ ಹಿಡ್ಕೊಬೇಕಾದ್ರೆ ನೀವು ನೋಡ್ಕೋಬೋದು. ನೀವು ರೈಟ್ ಹ್ಯಾಂಡ್ ಎಕ್ಸಾಮಿನೇಷನ್ PFT ಮತ್ತು ಒಂದು ಮೆಡಿಕಲ್ ಎಲ್ಲ ಪಾಸ್ ಆದರೆ INS ಚಿಲ್ಕಾಲಿ ನಿಮಗೆ ಟ್ರೈನಿಂಗ್ ಇರುತ್ತೆ. 2022 ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ರೈನಿಂಗು. 12 ವೀಕ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಲ್ಲೂ ನಿಮಗೆ ಪೇ ಸ್ಕೇಲ್ ಸ್ಟಾರ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನ ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಹಾಕಬೇಕಾಗುತ್ತೆ. ಆನ್ಲೈನ್ ಮುಖಾಂತರ 29 ತಾರೀಕು ಸ್ಟಾರ್ಟ್ ಆಗ್ತಾಯಿದೆ. ಬರೀ 4 ದಿನ ನಿಮಗೆ ಟೈಮಿಂಗ್ ಇರುವಂಥದ್ದು. ಅಟ್ರೊಳಗಾಗಿ ನೀವು ಅರ್ಜಿಗಳನ್ನು ಹಾಕ್ಕೋಬೋದು. ಅಂದರೆ 2 ನವಂಬರ್ ಕ್ಲೋಸ್ ಆಗುತ್ತೆ ಇದು. 29 ಸ್ಟಾರ್ಟ್ ಆದರೆ 2 ನವಂಬರ್ಗೆ ಕ್ಲೋಸ್ ಆಗುತ್ತೆ. ಇನ್ನು ಅರ್ಜಿ ಹಾಕೋದಕ್ಕೆ ಏನು ಬೇಕಂತ ಇಲ್ಲಿ ಹೇಳಿದ್ದಾರೆ ನೋಡಿ.
ಇದಕ್ಕೆ ಮಾರ್ಕ್ ಶೀಟ್ ಬೇಕು ಮತ್ತು ಡೊಮೇಷ್ನಲ್ ಸರ್ಟಿಫಿಕೇಟ್ ಬೇಕು. ಡೊಮೇಷ್ನಲ್ ಸರ್ಟಿಫಿಕೇಟ್ ಇದ್ದರೂ ಇರಲೇಬೇಕಾಗುತ್ತೆ ಈ ಸತಿ. ಈ ಒಂದು ಮೆರಿಟ್ ಅಥವಾ ಕಟ್ಅಪ್ ಲಿಸ್ಟ್ನ ಯಾವ ರೀತಿ ಮಾಡ್ತಾರೆ ಅಂದರೆ ಸ್ಟೇಟ್ ವೈಸ್ ಡಿವೈಸ್ ಮಾಡಿರ್ತಾರೆ. ಒಂದು ಸ್ಟೇಟ್ಗೆ ಜಾಸ್ತಿ ನಿಲ್ಲುತ್ತೆ, ಒಂದು ಸ್ಟೇಟ್ಗೆ ಕಡಿಮೆ ನಿಲ್ಲುತ್ತೆ. ಹೋದ ಬಾರಿ ಕರ್ನಾಟಕಕ್ಕೆ 94 ನಿಂತಿರುವಂಥದ್ದು ನೋಡಿ ಫ್ರೆಂಡ್ಸ್. ಮೊನ್ನೆ ಕರೆದಿದ್ದರು 2 ತಿಂಗಳು ಇದೆ, 94% ನಿಂತಿರುವಂಥದ್ದು. ಇನ್ನು ಮೆರಿಟ್ ಲಿಸ್ಟ್ ಯಾವಾಗ ಕೊಡ್ತಾರೆ ಅಂತ ಇಲ್ಲಿ ಸಹ ಕೊಟ್ಟಿದ್ದಾರೆ, ಎಂಡ್ ಆಫ್ ಮಾರ್ಚ್ 2022 ಅಂತ ಕೊಟ್ಟಿದ್ದಾರೆ. ಅಂದರೆ ಮಾರ್ಚ್ 2022 ಎಂಡ್ಗೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಶೋ ಆಗುತ್ತೆ ಅಲ್ಲಿ. ಫ್ರೆಂಡ್ಸ್, ನೀವು ಈ ವೆಬ್ಸೈಟು ಪ್ರಾಪರ್ಲಿ ವರ್ಕ್ ಆದರೆ ನಾನು ಖಂಡಿತವಾಗಿಯೂ ಮೊಬೈಲಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದಂತ ನಾನು ನಿಮಗೆ ವಿಡಿಯೋ ಮಾಡಬೇಕಾದ್ರೆ ತೋರಿಸ್ತೀನಿ. ವರ್ಕ್ ಆಗಿಲ್ಲ ಅಂದರೆ ನೀವೇ ಬೇಕಾದ್ರೆ ರಾತ್ರಿ ಎಲ್ಲ ಕೂತ್ಕೊಂಡು ಅರ್ಜಿಗಳನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಅರ್ಜಿ ಸಲ್ಲಿಸೋದರಿಂದ ಹಿಡಿದು ಕೆಲಸಕ್ಕೆ ಸೇರೋದ್ರವರೆಗಿನ ಪೂರ್ತಿ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ, A to Z ಮಾಹಿತಿಯನ್ನು ಕವರ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ ಅಂದರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.